ಅದು ಹಾಯ್ ಬೇಬಿ ಅಲ್ಲ ಹೇ ಬೇಬಿ ಇಲ್ಲ ನಾನು ಹೇಳಿದ್ದು ಸಿನಿಮಾ ಹೆಸರಲ್ಲ ನಾನು ಬಾತುಕೋಳಿ ನಿನ್ನನ್ನು ಕರೆದದ್ದು ನಾನು ಬಾತುಕೋಳಿ ಅಲ್ಲ ನಾಟಿ ಕೋಳಿ ಕೋಳಿ ಯಾವುದಾದರೆ ನೈತ ಕುಯಿದು ಮಸಾಲೆಯನ್ನು ಅರಿಯುದು ನೀವೇನ್ ಕೋಳಿ ಫಾರಂ ಇಟ್ಟಿದ್ದೀರಾ ನೀನು ಒಪ್ಪಿದರೆ ಕೋಳಿ ಫಾರಂ ಅಂತ ನವಿಲಿನ ಫಾರಂ ಅನ್ನು ಇಡುವ ಅಂತ ಯಾರು ನೀನು ತಲೆ ಬಿಡಲ್ದೆ ಮಾತಾಡ್ತಾ ಇದ್ಯಾ ಆ ನಾನೇ ಮಂಗಳೂರು ಮೀನನಾಥ ಈ ಮೀನನಾಥ ಹಾಕಿದರೆ ಕನ್ನಡಕ ಹುಡುಗಿಯರೆಲ್ಲರೂ ಇವನ ಮುಂದೆ ತಗತಕ ನೀನು ಯಾರೆಂದು ತಿಳಿಯಬಹುದೇ ನಾನು ಯಾಮಿನಿ ಯಾಮಿನಿ ಹೆಸರಿನಲ್ಲಿಯೇ ಇದೆ ಮೋಡಿ ಒಪ್ಪಿದರೆ ನಾನಾಗುವೆ ನಿನ್ನ ಜೋಡಿ ನನಗೆ ಬೇಕಾಗಿಲ್ಲ ನಿನ್ನಂತ ಕೇಳಿ ಸೈಡ್ ಗೆ ಹೋಗು ಅಡ್ನಾಡಿ ಪ್ರಾಸಕ್ಕೆ ಪ್ರಾಸವನ್ನು ಎಷ್ಟು ಚಂದ ಜೋಡಿಸ್ತೀಯಾ ಹೀಗೆ ಹೇಳ್ತಾ ಇದ್ರೆ ಪ್ರಾಸ ನನಗೆ ಆಗುತ್ತೆ ತ್ರಾಸ ತ್ರಾಸ ಮಾಡಿಕೊಂಡ್ರಲ್ಲ ಅವನು ಹೋಗುವುದು ಆಯಾಸ ನೀನು ಹೀಗೆ ಮಾತಾಡ್ತಾ ಇದ್ದೀಯಾ ದಾರಿ ಬಿಡ್ತೀಯಾ ಇಗಳ ಕುದುರೆ ನಾನು ಯಾರ ದಾರಿಗೂ ಅಡ್ಡ ಬರುವುದಿಲ್ಲ ಅಡ್ಡ ಬರುವವರ ಮನಸ್ಸನ್ನು ಕೂಲ್ ಆಗುವವರೆಗೂ ಬಿಡುವುದಿಲ್ಲ ನಿನ್ನಂತ ಫೂಲ್ ಜೊತೆ ಇದ್ರೆ ನನ್ನ ಮನಸ್ಸು ಕೂಲ್ ಆಗಲ್ಲ ಹೋಗ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ನೀನ್ ಹಾಡ್ ಹೇಳಿದ ತಕ್ಷಣ ನಾನು ಹಾಡ್ ಕೊಡಕ್ಕೆ ನಾನು ಇರೋ ಸಿನಿಮಾ ಹೀರೋಯಿನ್ ಅಲ್ಲ ಹಾ ನೀನು ಸಿನಿಮಾದ ಹೀರೋಯಿನ್ ಆಗದಿರಬಹುದಾ ಆದ್ರೆ ನನ್ನ ಹೀರೋಯಿನ್ ಆಗಬಹುದಲ್ವಾ ನಾ ಹೈಟ್ ಇಲ್ಲ ಕಲರ್ ಇಲ್ಲ ಶೇಪ್ ಇಲ್ಲ ಹೆಸರು ಇಲ್ಲ ನಿನಗೆ ನಾನು ಹೀರೋಯಿನ್ ಹೈಟ್ ಇಲ್ಲದಿರುವ ದ್ವಾರಕೀಶ್ ಅಣ್ಣ ಹೀರೋ ಆಗಲಿಲ್ವಾ ನಾ ಕಲರ್ ಇಲ್ಲದಿರುವ ಶಿವಣ್ಣ ಹೀರೋ ಆಗಲಿಲ್ವಾ ನಾ ಶೇಪ್ ಇಲ್ಲದ ಲೂಸ್ ಮಾದ ಹೀರೋ ಆಗಲಿಲ್ವಾ ನಾ ಕೂದಲಲ್ಲದ ಬಜಿ ಸ್ಟೈಲ್ ಅಲ್ಲೇ ಸ್ಟೈಲ್ ಗೆ ನನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹೀರೋ ಆಗಲಿಲ್ವಾ ನಾ ಅಂತ ದಿಗ್ಗಜರ ಆಶೀರ್ವಾದ ಇರುವ ನಾನು ಎಂತದಕ್ಕೆ ಹೀರೋ ಆಗಬಾರದು ಡೈಲಾಗ್ ಚೆನ್ನಾಗಿ ಹೊಡಿತ್ಯಾ ನಾಲ್ಕು ಫೋಟೋ ತೆಗೆಸಿ ಗಾಂಧಿನಗರದಲ್ಲಿ ಸುತ್ತಾಡು ಚಪ್ಪಲಿ ಹರಿಯೋಷ್ಟರಲ್ಲಿ ಚಾನ್ಸ್ ಕ್ಕೂ ಸಿಗಬಹುದು ಬಣ್ಣ ಹಾಕುವ ಕಲೆ ನನಗೆ ಬೇಡವನ ಬಣ್ಣ ಬಣ್ಣದ ಚಿತ್ತೆಗಳೊಟ್ಟಿಗೆ ಕಲರ್ಫುಲ್ ಆಗಿ ಕಾಲ ಕಳೆಯುವ ಆಸೆ ನನಗೆ ನಿನ್ ಸೆಟ್ ಆಗಲ್ಲ ಬಿಡು ಇಂತದಕ್ಕೆ ಮುಯ್ಯರು ನನ್ನನ್ನು ನೋಡಿ ಕೂಡ ನಿನಗೆ ಪ್ರೀತಿ ಮಾಡಬೇಕು ಅಂತ ಹೇಳಿ ಅನಿಸುವುದಿಲ್ವಾ ನಾವಿಬ್ಬರು ಮಾತನಾಡಿದ್ರು ನೋಡಿದ್ರೆ ನಮ್ಮಿಬ್ಬರ ಥಿಂಕಿಂಗ್ ಒಂದೇ ಆಗಿರಬೇಕು ಅಂದಾಗ ಎಂತದಕ್ಕೆ ಜೋಡಿ ಆಗಲಿಕ್ಕೆ ಆಗೋದಿಲ್ಲ ಥಿಂಕಿಂಗ್ ಓಕೆ ನೀನು ನನ್ನ ಕಲೆ ಕಲ್ತ್ರೆ ನಾನು ನಿನ್ ಜೋಡಿ ಆಗೋದಕ್ಕೆ ಥಿಂಕ್ ಮಾಡ್ತೀನಿ ಎಂತದಪ್ಪ ನಿನ್ನ ಕಲೆ ಇದೆ ನನ್ನ ಕಲೆ ಇದು ನನ್ನ ಪರ್ಸ್ ಅಲ್ಲ ನಿನ್ನತ್ರ ಹೇಗೆ ಬಂತ ಹೌದು ನಿನ್ ಜೊತೆ ಮಾತಾಡ್ತಿರಬೇಕಾದನೆ ನಿನ್ ಪರ್ಸ್ ಕದಿದ್ದೀನಿ ಅಂದ್ರೆ ನೀನು ಪಿಕ್ ಪಾಕೆಟ್ರಾ ಹೌದು ನಾನು ಪಿಕ್ ಪಾಕೆಟರೆ ಈ ಕಳ್ಳಿ ಮನಸ್ ಗೆಲ್ಬೇಕು ಅಂದ್ರೆ ನೀನು ಕಳ್ಳ ಆಗಬೇಕು ಅತ್ಯ ಕಾಣದಿರುವ ಹುಡುಗಿಯರ ಮನಸ್ಸನ್ನೇ ಕದ್ದ ಚೋರ ಚಿತ್ತ ಚೋರ ಇವನು ಇನ್ನು ಪರ್ಸ್ ಕದಿಲಿಕ್ಕೆ ಆಗೋದಿಲ್ಲ ಮೂರು ದಿನ ಟೈಮ್ ಕೊಡ ಸ್ಮಾರ್ಟ್ ಕಳ್ಳಾಗಿ ತೋರಿಸ್ತೇನೆ ನೋಡೋಣ ಅದೇನ್ ಮಾಡ್ತೀಯೋ ಅಂತ ಅಲ್ಲಿವರೆಗೂ ಈ ಪರ್ಸ್ ನನ್ನತ್ರನೇ ಇರುತ್ತೆ ನನ್ನ ಮನಸ್ ಗೆದ್ದು ಆಮೇಲೆ ಈ ಪರ್ಸ್ ತಗೊಂಡು ಹೋಗು ಇವೆ ಅದರಲ್ಲಿ ಇರೋದು ಅರಿದು ಹೋದ 50 ರೂಪಾಯಿ ಅದನ್ನ ಇಟ್ಕೊಂಡು ಎಂತದ ಬೇರೆ ಜನ ದುಡ್ಡಿಲ್ಲ ಅಂದ್ರೆ ಏನಂತೆ ಎಟಿಎಂ ಕಾರ್ಡ್ ಇದೆಯಲ್ಲ ಅದೊಂದು ನ್ಯಾಷನಲ್ ವೇಸ್ಟ್ ಹೆಸರಿಗೆ ಮಾತ್ರ ನನ್ನ ಎಟಿಎಂ ಅದರಲ್ಲಿ ದುಡ್ಡು ಕ್ಯಾಶ್ ಮಾಡ್ದು ನನ್ನ ಕುಚ್ಚುಕು ಮೈಲಾರಿ ಯಾಕೆ ಅದು ಕತೆ ಅಂತ ಗೊತ್ತುಂಟಾ ನನಗೆ ಸಂಬಳ ಬರುವ ಮುಂಚೆ ಖರ್ಚು ಜಾಸ್ತಿ ಇರ್ತದೆ ಅದಕ್ಕೆ ಅಡ್ವಾನ್ಸ್ ಆಗಿ ಎಟಿಎಂ ಅನ್ನು ಅವನತ್ರ ಕೊಟ್ಟಿರ್ತೇನೆ ನನ್ನ ಸಂಬಳದ ದುಡ್ಡನ್ನು ಮೊದಲೇ ಪಿಂಕಿಸಿರ್ತೇನೆ ಸಂಬಳ ಬರುವಾಗ ಎಟಿಎಂ ನಿಂದ ಅವನೇ ಪಿಂಕಿಸ್ತಾನೆ ಏನೇ ನೀನು ಬೆಳೆ ಬೆಳಗ್ಗೆ ಕಾಫಿ ಕುಡಿ ಅಂತ ಇದ್ಯಾ ಈ ಜಗ್ಗಿ ಬೆಳಗ್ಗೆ ಒಂದು ಕ್ವಾರ್ಟರ್ ಹೊಡೆದಂದ್ರೆ ಸಾಯಂಕಾಲ ಒಂದು ಕ್ವಾರ್ಟರ್ ಹೊಡಿತಾನೆ ನಿನ್ ಕಸಬ್ ಶುರು ಆಗ್ಬೇಕಾಗಿರೋದು ಅವನಿಂದಾನೆ ನೀನೇನಾದ್ರು ಅವನ್ ಪರ್ಸ್ ತಂದು ಕೊಟ್ರೆ ನಾನು ನಿನ್ಗೆ ನನ್ನ ಹಾರ್ಟ್ ಕೊಡ್ತೀನಿ ಇಷ್ಟು ಟಚ್ ಮಾಡಿದ್ಯಲ್ಲ ನಾ ಸಾಕ ಇನ್ನು ಅವನ ಪರ್ಸ್ ಅಂತ ಅವನ ಅಪ್ಪನ ಪರ್ಸ್ ಬೇಕಾದ್ರೆ ತರ್ತೇನೆ ಒಲೆಗೆ ಸೌದೆ ಇಡೋದಕ್ಕೂ ಮುಂಚೆ ಎಲ್ರೂ ಹೀಗೆ ಮಾತಾಡ್ತಾರೆ ಒಂದ್ಸರಿ ಉರಿ ಹತ್ಕೊಂಡು ಕೆಂಡದಿಂದ ಕಾವು ಬರಕ್ ಶುರು ಆದ್ರೆ ಎಲ್ರು ತಾನಾಗೆ ದೂರ ಹೋಗ್ತಾರೆ ಆ ಕಾವು ಬೇಡ ಅಂತಲ್ವ ನಾವು ಗ್ಯಾಸ್ ಅನ್ನ ತಗೊಂಡಿರೋದು ನೀನ್ ಇಲ್ಲಿಯೇ ನಿಂತಿರು ನಾನು ರಪಕ ಹೋಗಿ ಜಪಕ ಅವನ ಪರ್ಸ್ ಅಂತ ಇರ್ತಾನೆ ಹ್ಮ್ ಓಕೆ ಆಲ್ ದಿ ಬೆಸ್ಟ್ ಸರಿ ಒಂದ್ ಕೆಲಸ ಮಾಡು ಕೈಮ ಉಂಡೆನು ಕಾಸು ಮಾಡಿರು ನೀನು ಮಾಡ್ತಾನೇನೆ ಕರ್ಕೊಂಡು ಹೋಯ್ತೀನಿ ಬಿಡೆ ಏನು ನಿನ್ ತಲೆ ಕನ್ಸ್ ಕಾಣ್ತಾ ಇದ್ಯಾ ನೀನು ಅವನ್ ಪರ್ಸ್ ಕದ್ಯಕ್ ಹೋದಾಗ ನಾನೇ ನಿನ್ನ ಹಿಡ್ಕೊಟ್ ಹಾಗೆ ಕನ್ಸ್ ಕಂಡ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತಾ ನಿನ್ ಫೇಸ್ ರಿಯಾಕ್ಷನ್ ನೋಡಿದ್ರೆ ಹಾವು ಕುಡಿಯೋ ಮಗು ಕೂಡ ಇದನ್ನೇ ಹೇಳುತ್ತೆ ಇವಾಗೇನು ನಿನ್ ಪರ್ಸ್ ಕದಿತೀಯೋ ಇಲ್ವೋ ಎಂತಂತ ಗೊತ್ತಿಲ್ವಾ ಅವನನ್ನು ನೋಡಿದ್ರೆ ಗಡ ಗಡ ಮೈಯೆಲ್ಲ ಕುಮ್ಮರ್ತಾ ಉಂಟಾ ಹೆದರ್ಕೊಂಡ್ರೆ ನಮ್ ಫೀಲ್ಡ್ ಅಲ್ಲಿ ಬದುಕಕ್ ಆಗಲ್ಲ ಈಗ ನೋಡ್ತಾ ಇರು ನಾನೇ ಹೋಗಿ ಅವನ್ ಪರ್ಸ್ ಕದಿತೀನಿ ಸಾರಿ ಸರ್ ನೋಡ್ದೆ ಟಿಕ್ಕಿ ಹೊಡ್ಬಿಟ್ಟೆ ಅಯ್ಯೋ
ಪರವಾಗಿಲ್ಲ ನೋಡ್ಕೊಂಡೆ ಡಿಕ್ಕಿ ಹೊಡಿರಿ ಹುಡುಗರು ಡಿಕ್ಕಿ ಹೊಡೆದ್ರೆ ಕಂಪ್ಲೇಂಟ್ ಆಗುತ್ತೆ ಅದೇ ಹುಡುಗಿರು ಡಿಕ್ಕಿ ಹೊಡೆದ್ರೆ ಕಾಂಪ್ಲಿಮೆಂಟ್ಸ್ ಆಗುತ್ತೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅದೇ ತಾನೆ ಹುಡುಗಿರು ಬೇಕಾಗಿರೋದು ಸರಿ ಸರ್ ನಾನು ಬರ್ತೀನಿ ಅಯ್ಯೋ ಬನ್ನಿ ನಾನು ಡ್ರಾಪ್ ಕೊಡ್ತೀನಿ ಸುಡಗಾಡಿಗೆ ಹೋಗಬೇಕು ಡ್ರಾಪ್ ಮಾಡ್ತೀರಾ ಮನೆಯಲ್ಲಿ ನನ್ನ ಹೆಂಡತಿ ಕಾಯ್ತಾಳೆ ಬರಲ್ಲ ನೋಡಿದ್ಯಾ ಹೇಗ್ ಪರ್ಸೋರ್ದೆ ಇನ್ನ ಎಕ್ಸ್‌ಪೀರಿಯನ್ಸ್ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾ ಆದರೆ ಒಂದಲ್ಲ ಒಂದು ದಿನ ನಾನು ಮೀರೆಸೆ ಮೀರಿಸ್ತಾನೆ ಯಾವತ್ತೋ ಅಲ್ಲ ಆ ಕೆಲಸ ಇವತ್ತೇ ಆಗಬೇಕು ಇವತ್ತು ಬೇಡ ನಾವು ವಾಸ್ತು ಸರಿಯಿಲ್ಲ ಈ ಪ್ರೋಗ್ರಾಮ್ ಅನ್ನು ನಾಳೆ ಇಟ್ಕೊಳ್ಳೋಣ ಯಾಕೆ ನಾಳೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಯಂತ್ರ ಕಟ್ಸ್ಕೊಂಡು ಬರ್ತೀಯಾ ಎಕ್ಸಾಕ್ಟ್ಲಿ ಇವತ್ತ ಏನು ಮಾಡಬೇಕು ಅಂತಿದ್ದೀಯಾ ಮತ್ತೆ ಎಂತ ಮಾಡೋದು ಕುದುರೆ ನಿನ್ನ ಕಲೆಯನ್ನು ಕರಗತ ಮಾಡಿಕೊಳ್ಳುವ ಅಂತ ಇವತ್ತು ಯಾರು ಪರ್ಸ್ ಹೊಡಿತೀಯಾ ನೀತರ ಪರ್ಸ್ ಅನ್ನು ಕದ್ರೆ ತೊಂದರೆ ಇಲ್ಲಲ್ಲ ಅಲ್ಲಿ ನೋಡು ನನ್ನ ಗೆಳೆಯ ಬರ್ತಾ ಇದ್ದಾನೆ ಅವನ ಪರ್ಸ್ ಅನ್ನು ಕದಿಬೇಕಾ ನನ್ನ ಕಸ್ಬಲ್ಲಿ ಗೆಳೆಯ ಅಳಿಯ ಯಾರು ಇಲ್ಲ ಹಸ್ವಾದಾಗ ಅನ್ನ ಸಿಕ್ಕಿ ತಕ್ಷಣ ಹೇಗೆ ಊಟ ಮಾಡ್ತೀವೋ ಹಾಗೆ ಕದಿತಾನೆ ಇರ್ತೀನಿ ವಾ ಹಾಗಾದ್ರೆ ಇವತ್ತು ನಿನ್ನ ಹಾರ್ಟ್ ನನ್ನ ಕಡೆ ಶಿಫ್ಟ್ ಆಯ್ತು ಅಂತ ನೆನೆಸಿಕೋ ಒಂದು ನಿಮಿಷ ಬರ್ತೇನೆ ಎಂತದೇ ಇದು ಸೂಪರ್ ಜೋಡಿಗಳಿಬ್ಬರು ಒಟ್ಟಿಗೆ ಹೊರಟಿದ್ದೀರಾ ಕಟ್ಕೋ ಮೇಲೆ ಒಟ್ಟಿಗೆ ಓಡಾಡಬೇಕಲ್ಲ ಎಷ್ಟು ಚೆಂದ ಮಾತಾಡ್ತೇನೆ ಅಪ್ಪಕ್ಕ ನಿಮ್ಮ ಯಜಮಾನರು ಬರ್ತಾ ಬರ್ತಾ ತುಂಬಾ ಬುದ್ಧಿವಂತರಾಗ್ತಿದ್ದಾರೆ ಅವ್ರು ಬರ್ತಾ ಬರ್ತಾರೆ ಆಗ್ಲಿಕತ್ತಾರಿ ಆದ್ರೆ ನೀವು ಹೋಗ್ತಾ ಹೋಗ್ತಾನು ಆಗ್ಬಾಲ್ರಲ್ಲ ತೊಂದರೆ ಇಲ್ಲ ಅದು ಕೂಡ ಹೋಗ್ತಾ ಹೋಗ್ತಾ ಆಗ್ತದೆ ಎಷ್ಟು ಚಂದ ಮಾತಾಡ್ತೀರಿ ಮಾರಾಯರೆ ನಿಮ್ಮ ಮಾತನ್ನು ಕೇಳ್ತಿದ್ರೆ ಖುಷಿಯಲ್ಲಿ ಒಟ್ಟರ ಚಿಕ್ಕುಣಿ ಬೇಕಂತ ಹೇಳಿ ಅನಿಸ್ತದೆ ನಿಮಗೆ ಯಾಕೆ ಖುಷಿ ಆಗ್ಲಿಕತ್ತದ ಅಂತ ನನಗೆ ಗೊತ್ತದೆ ತಗೋರಿ ನೀನಾ ಮನೆಯಾಗ ಇಲ್ಲ ಅಂದ್ರ ನಿಮಗೆ ಹೇಳೋರು ಕೇಳೋರು ಯಾರು ಇರಂಗಿಲ್ಲ ಹೌದಿಲ್ರಿ ಅವಳ ವಿಷಯಕ್ಕೆ ಚಂಡಿ ಬೈ ಅವಳು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ಆದರೆ ನಿಮ್ಮಿಬ್ಬರನ್ನು ನೋಡಿದಾಗ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನನ್ನೇ ನೋಡಿದಾಗೆ ಆಗ್ತದೆ ಆದರೂ ಉಂಟಲ್ಲ ಮದುವೆ ವಿಷಯದಲ್ಲಿ ನೀನು ತುಂಬಾ ಪುಣ್ಯವಂತವ ಗೋತ ಆಗ್ತಾ ಇದ್ದೇನೆ ಆದ್ರೂ ನಾನು ನಾಪ ಅವಣೆ ಬಿಡ್ಲಿ ನೀ ನನ್ನ ಹೆಂಡತಿ ಮುಂದೆ ಹಿಂಗೆಲ್ಲ ತಪ್ಕೊಂಡ್ರೆ ಬೇಜಾರು ಮಾಡ್ಕೋದಿಲ್ಲ ಚಿಕ್ಕ ನಮ್ಮ ಅಬ್ಬಕ್ಕ ನಮ್ಮನ್ನ ನೆನೆಸ್ಲಿಕ್ಕೆ ಸಾಧ್ಯವಿಲ್ಲ ಅವರನ್ನು ನೋಡ್ತಿದ್ರೆ ನನ್ನ ಇಲ್ಲದಿರುವ ತಂಗಿಯ ನೆನಪಾಗ್ತಾ ಉಂಟು ಅವರ ಕೈ ತುತ್ತು ತಿಂತ ಇದ್ರೆ ಊರಿಗೆ ಹೋದ ನನ್ನ ಬುಡಿದಿ ಬರುವುದೇ ಬೇಡ ಅಂತ ಹೇಳಿ ಕೊರಗಜ್ಜನ ಹತ್ರ ಬೇಡ್ತಾ ಇದ್ದೇನೆ ಇಷ್ಟೆಲ್ಲ ಡವ್ ಬೇಡ್ರಿ ಮೀನಾ ತೋರ ಮೀನಾ ಊರಿಂದ ಬರ್ತಾನ ನಾವು ಊಟಕ್ಕೆ ಹಾಕ್ಬೇಕಂತ ಹೇಳ್ರಿ ಡವ್ ಅಲ್ಲ ಪುಂಜೆ ಇದು ಮನಸ್ಸಿನ ವೇದನೆ ಏ ತಾಡ್ಪತ್ರಿ ಮಾರವಣ ನೀ ಮತ್ತ ಮತ್ತ ತಬ್ಕೊಳ್ ನೋಡ್ರೆ ನಿನ್ನ ಮ್ಯಾಲೆ ಯಾಕೋ ನನಗೆ ಅನುಮಾನ ಬರ್ಲಿಕ್ಕತ್ತದ ರಾಣಿ ನೀ ಯಾವತ್ತು ಇಂತ ಪರಿ ನನ್ ತಬ್ಕೊಂಡವಲ್ಲ ಇವತ್ತು ಮತ್ತ ಮತ್ತ ತಬ್ಕೊಳಿಕತ್ತಿ ಅಂದ್ರ ನೀನ ನನ್ನ ಪರ್ಸ್ಕತಿ ಎಲ್ಲೇದ ಹೇಳಿ ಅಪ್ಪ ನಾನು ಕದಿಲಿಲ್ಲ ಬರೇ ಬಾಯಿ ಮಾತ್ಲೆ ಕೇಳಿದ್ರೆ ನೀ ಹೇಳುದಿಲ್ಲ ಅಲ್ಲ ಆಗದಿಂದ ಹೇಳ್ತಾ ಇದ್ದೇನೆ ಕದಿಲಿಲ್ಲ ಕದಿಲಿಲ್ಲ ಅಂತ ಹೇಳಿ ಮತ್ತೆ ಕೂಡ ಕೂದಲು ಹೋಗುವಾಗೆ ಹೊಡಿತಿರಲ್ಲ ಅಷ್ಟು ಡೌಟ್ ಇದ್ರೆ ಬನ್ನಿರ ಚೆಕ್ ಮಾಡಿ ರಾಣಿ ಇವ್ನ ಕಿಸೆದಾಗ ಅದ ಕಾಣುವತ್ತ ಈಗಲಾದ್ರೂ ಗೊತ್ತಾಯ್ತಾನ ನಾನು ಪರ್ಸ್ ಕದಿಲಿಲ್ಲ ಅಂತ ಮತ್ತೆ ಯಾಕೆ ನೀನ್ ತಬ್ಕೊಂಡ್ಲಿ ಅದೆಂತ ಗೊತ್ತಿಲ್ಲ ಇವತ್ತು ನಿನ್ನ ಮೇಲೆ ನನಗೆ ಒಟ್ಟರಸಿ ಪ್ರೀತಿ ಬಂತು ಅದಕ್ಕೆ ತಪ್ಪಿಕೊಂಡೆ ನಾನು ಪರಿಸ್ಕತ್ತವ್ರ ಯಾರಂತ ಹೇಳು ನೋಡ್ರಿ ಇಲ್ಲೇ ಮಾತಾಡ್ಕೋತ ನಿಂತ್ರ ಆಗಂಗಿಲ್ರಿ ಬರ್ರಿ ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡುನು ಇವತ್ತು ಫೆಲ ಅಷ್ಟೊಂದ್ ಸರಿ ತಪ್ಕೊಂಡ್ರು ಒಂದ್ ಪರ್ಸ್ ಕದಿಯಕ್ ಆಗಿಲ್ವಲ್ಲ ಎಲ್ಲಿಗೆ ಕದಿಯೋದು ಅವನು ಪೆಟ್ಟಿಗೆ ಬರುವಾಗ ಪರ್ಸ್ ಇಟ್ಕೊಂಡಿರ್ಲಿಲ್ಲ ಬರ್ತಾ ಇಟ್ಕೊಂಡ್ ಬಂದಿದ್ರು ಆದ್ರೆ ಇವಾಗಿಲ್ಲ ಯಾಕ್ ಗೊತ್ತಾ ಎಂತದಕ್ಕೆ ಒಂದು ಸಣ್ಣ ತುಣುಕಿದೆ ಇಣುಕ್ ನೋಡ್ಕೊಂಡ್ ಬನ್ನಿ ನಮಸ್ಕಾರ ರೇಣುಕಾ ಅವರೇ ನಮಸ್ಕಾರ ರೀ ನೀವು ಇಳ್ಕಲ್ ಸಿಗೋ ವ್ಯಾಪಾರಿ ಅಲ್ವಾ ಹೌದ್ರಿ ನಾನಾರಿ ಇಳ್ಕಲ್ ಸಿರಿ ವ್ಯಾಪಾರಿ ರೇಣುಕಾ ರೀ ಈ ರೇಣುಕಾ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್ ರೀ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್ ರೀ ಇದೆಲ್ಲ ನಿಮ್ಗೆ ಗೊತ್ತ್ರಿ ನಿಮ್ ಬಗ್ಗೆ ಬಿಡ್ರಿ ಬರೀ ನಾನ್ ಮಾತ್ರ ಅಲ್ಲ ಇಡೀ ಏರಿಯಾನ ಮಾತಾಡುತ್ತೆ ನೀವಿಬ್ರು ಸೂಪರ್ ಜೋಡಿ ಅಂತಾನ ಗೊತ್ತು ನಮ್ ಬಗ್ಗೆ ಬಾಳ ತಿಳ್ಕೊಂಡಿರಿ ಯಾರ್ರಿ ನೀವು ನಾನು ಯಾಮಿನಿ ಅಂತ ಇಲ್ಲ ಪಕ್ಕದ ಬೀದಿಯಲ್ಲಿ ಇದ್ದೀನಿ ನಾನು ಸೀರೆ ತಗೋಬೇಕಾಗಿತ್ತು ನಿಮ್ ಅಡ್ರೆಸ್ ಕೊಡ್ತೀರಾ ಹೌದ್ರ ಇಲ್ಲಿ ಮೂರನೇ ಕ್ರಾಸ್ ಅದಲ್ರಿ
ಆ ಕಾರ್ನರ್ ರೀ ಮರ್ಯಾದೆ ಮಹಲ್ ಅಂತದರಿ ಅಲ್ಲೇ ನಾವು ಇರ್ತೀವಿ ನಿಮಗೆ ಯಾವಾಗ ಬೇಕೋ ಅವಾಗ ಬಂದು ಸೇರಿ ತಗೊಂಡು ಹೋಗ್ರಿ ಹಾ ಸರಿ ರೀ ನಾನು ಇಲ್ಲಿ ಬರ್ತೀನಿ ಸಾರಿ ರೀ ಇಲ್ಲಿ ನೋಡಿ ಅವರ ಪರ್ಸ್ ಕಬೋ ಇದು ಕಂಡಾ ಬಟ್ಟೆ ಚಾಲುವಾ ಈ ಕಸದ ಬೇಕಾಗಿರೋದು ಅದೇ ತಾನೇ ನಿಮ್ಮ ಕೈಲಿ ಇದೆಲ್ಲ ಆಗಲ್ಲ ಅನ್ಸುತ್ತೆ ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಈ ಆಗಿಲ್ಲ ಹೇಳಬೇಡಣ್ಣ ನಾನು ಪ್ರಯತ್ನ ಪಡ್ತೇನೆ ನೀವು ಪ್ರಯತ್ನ ಪಡೋಷ್ಟರಲ್ಲಿ ನಾನು ಮುದುಕಿ ಆಗಿರ್ತೀನಿ ಸುಮ್ಮನೆ ಹೋಗ್ರಿ ಈಗಲಗಳ ಇನ್ನು ಒಂದು ಚಾನ್ಸ್ ಕೊಡ ಈ ನಾತ ಎಂತ ಕಲೆಗಾರ ಅಂತ ಹೇಳಿ ತೋರಿಸ್ತಾನೆ ಸರಿ ಇದು ಫೈನಲ್ ಚಾನ್ಸ್ ಇದ್ರಲ್ಲಿ ಏನಾದರೂ ನೀವು ಸೋತ್ರೆ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ನಾತನಿಗೆ ಗುರಿ ದಾರಿ ಎರಡು ನೀನೇ मुसुंट कोलार मण कप कप मण चिन्ह गे ಚಿನ್ನದಂತ ಗುಣವಿರುವ ನೀವೇ ನನ್ನೊಟ್ಟಿಗಿರುವಾಗ ಚಿನ್ನ ಎಂತದಕ್ಕೆ ಬೇಕು ಚಿನ್ನಸ್ವಾಮಿ ಯಾಕೋ ಇವತ್ತು ನವಿಲ್ಗರಿ ತಕೊಂಡು ಬೆನ ತೋರ್ತಾ ಇದೀಯಾ ಯಾಕೆ ಖರ್ಚಿಗೇನಾದರೂ ಕಾಸು ಬೇಕಿತ್ತೆ ಎವೇ ನೀವು ಕೊಟ್ಟರೆ ಕೂಡ ನಾನು ಕಾಸು ತಗೊಳ್ಳೋದಿಲ್ಲ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ದುಡ್ಡನ್ನಲ್ಲ ಓನ್ಲಿ ಹೃದಯವಂತಿಕೆಯನ್ನು ಲೇ ಅಯೋಗ್ಯ ನನ್ನ ಬಗ್ಗೆ ತೋರಿಸ್ತಾ ಇರೋ ಮಮತೆನ ನಿನ್ನ ಹೆಂಡತಿ ಮೇಲಾದರೂ ತೋರಿಸಿದ್ರೆ ಅವಳು ಪದೇ ಪದೇ ತವರ ಮನೆಗೆ ಹೋಗೋದಾದ್ರು ತಪ್ಪಿತ್ತಲ್ಲೋ ತೊಂದರೆ ಇಲ್ಲ ಬಿಡಿ ಜಾಂಬವ ನಡುವೆ ಅಂತರವಿದ್ದಷ್ಟು ಅಂತರಾಳದಲ್ಲಿ ಪ್ರೀತಿ ಜಾಸ್ತಿ ಆಗ್ತದೆ ಹಾಗಂದ್ಬಿಟ್ಟು ಅಂತರ ಇನ್ನೂ ಹೆಚ್ಚಾದ್ರೆ ಅಂತರ ಪಿಶಾಚಿ ಆಗಿಬಿಡ್ತೀಯ ನನ್ನ ಟೈಮ್ ಇಲ್ಲ ಬರ್ತೀನಿ ಹೋಗೋ ಲೇ ಸಿಂಗ್ಲಿಕ ನನ್ನ ಹಿಂದೆ ಪದೇ ಪದೇ ಬರಬೇಡ ಅಂತ ಹೇಳ್ದೆ ತಾನೇ ಅದರೆ ಬನ್ನಿ ಕೂತು ಮಾತಾಡುವ ಬೇಡ ಕಣೋ ಶಾಸ್ತ್ರಗಳು ಬರ ಕೇಳಿದರೆ ಅಲ್ಲಿ ಹೋಗಬೇಕು ಇಟ್ಸ್ ಓಕೆ ನಾನು ನಿಮ್ಮ ಒಟ್ಟಿಗೆ ಬರ್ತೇನೆ ನಿಮ್ಮ ಸಾವಾಸ ಬೇಡಪ್ಪ ನೀನು ಏನಾದರೂ ನನ್ನ ಜೊತೆ ಅಲ್ಲಿ ಬಂದ್ರೆ ಸಿಕ್ಕು ಗ್ಯಾಪ್ ಅಲ್ಲೇ ಗಾಸಿ ಪುಟ್ಟಿಸ್ ಬಿಡ್ತೀಯ ಲೇ ಮನೆಯಾಳ ನೀನು ನನ್ನನ್ನು ಬೆನ್ ಬಿಡಲ್ಲ ಅಂತ ಕಾಣುತ್ತೆ ಕಣೋ ನಿಮ್ಮಿಂದಾಗಿ ಓಡಿ ಓಡಿ ನನ್ನ ಗ್ಲಾಮರ್ ಎಲ್ಲ ಹೊರಟೋಯ್ತು ಯೋ ಬಿಡಿ ಕಡಪಿಕಲ್ಲಿ ಎನರ್ಜೆಟಿಕ್ ಸ್ಟಾರ್ ಬೆಳಿಗ್ಗೆದ್ದ ಕೂಡಲೇ ಮಾತು ತೊದಲ್ತದೆ ಅನ್ನೋದನ್ನು ಬಿಟ್ರೆ ಫಿಟ್ನೆಸ್ ಅಲ್ಲಿ ಸಲ್ಮಾನ್ ಖಾನೆ ಜಾಸ್ತಿ ಹೋಗಲಿ ಬೇಡ ಕಣ ನಾಚಿಕೆ ಆಗುತ್ತೆ ಆಹಾ ನಾಚಿಕೊಂಡ್ರೆ ಎಷ್ಟು ಕೊಂಡ ತಗೊಂಡಾಗ ಅಂತೀನಿ ಗೊಜ್ಜು ಬಿಟ್ಟು ಹಾಕಿದ್ರೆ ಸುಮ್ಮನಿರೋ ರಸ್ತೆನಲ್ಲಿ ಈ ರೀತಿ ಮಾಡ್ತಾ ಇರೋದನ್ನ ಹೆಣ್ಣು ಕಡೆಯವ್ರು ಏನಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಆಯ್ತು ಬೆಂದ್ರೆ ದಂಡೆ ನೀವು ಹೋಗಿ ಬನ್ನಿ ಆಲ್ ದಿ ಬೆಸ್ಟ್ ನೀವು ಬರುವ ತನಕ ನಾನು ಇಲ್ಲೇ ವೇಟ್ ಮಾಡ್ತಾ ಇರ್ತೇನೆ ಬಂದ ಮೇಲೆ ಪಂಜುರ್ಲಿ ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿನ್ನುವ ಆಗ್ಲಿ ಕಣ ನೋಡಿದೀನ ಯಾಮಿನಿ ಹೇಗೆ ಪರ್ಸನ್ ಅಡ್ರೆಸ್ ಮಾಡಿದೆ ಅಂತ ಸೂಪರ್ ಇವಾಗ ನೀನು ನನ್ನ ಟ್ರ್ಯಾಕ್ಗೆ ಬಂದೆ ಇದೇನಿದು ಬರೀ 2000 ಇಟ್ಟಿದಾನೆ ಕಂಜೂಸ್ ಇರಬೇಕು ಹಾಗೆ ಹೇಳಬೇಡನ ಚಿನ್ಕುರ್ಲಿ ಆ ಮನುಷ್ಯ ದೊಡ್ಡ ಚಾಳು ಎಲ್ಲಾ ದುಡ್ಡು ಬ್ಯಾಂಕಿನಲ್ಲಿ ಇಟ್ಟು ಖರ್ಚಿನ ದುಡ್ಡನ್ನು ಮಾತ್ರ ಪರ್ಸಿನಲ್ಲಿ ಇಟ್ಟಿರ್ತಾರೆ ಹಾಗಾದ್ರೆ ನೆಕ್ಸ್ಟ್ ಟೈಮ್ ಎಟಿಎಂ ಕಾರ್ಡ್ ಹೊಡೆದ್ಬಿಡು ಎಟಿಎಂ ಹೊಡಿಬಹುದು ಆದ್ರೆ ಕೋಡ್ ಗೊತ್ತಿರಬೇಕಲ್ವಣ್ಣ ಅದನ್ನ ತಿಳ್ಕೊಂಡೆ ಓಡಿ ಆಯ್ತಾ ನೀನು ಹೇಳಿದ ಹಾಗೆ ಮಾಡ್ತೇನೆ ಇನ್ನಾದರೂ ನಿನ್ನ ಆರ್ಟ್ ಅನ್ನು ನನಗೆ ಕೊಡ್ತೀಯಲ್ಲ ಮಾತು ಕೊಟ್ಮೇಲೆ ಕೊಡದೇ ಇರಕಾಗುತ್ತಾ ಐ ಲವ್ ಯು ಕಳ್ಳ ನಾನು ಕಳ್ಳ ನೀನು ಕಳ್ಳಿ ನೆನಪಿಗೆ ಅದನ್ನ ನಾನೇ ಇಟ್ಕೋತೀನಿ ಮತ್ತೆ ಈ ಸೈಕಲ್
ಕೊಟ್ಟ ತಗೊಂಡು ಹೋಗ್ತೀನಿ. ಪರಿಚಯ ಕೊಟ್ಟಿದ್ದೇನಂತೆ ಈ ಗುಜಿರಿ ಸೈಕಲ್ ಎಂದಿದ್ದಕ್ಕೆ ತಗೊಂಡು ಹೋಗು ಹೋಗು. ಬಾಯ್ ಬಾಯ್. ಪಂಚರಂಗಿ ಪಾಪಾ. ಲೇ ನಾತ ತಾಟ ಮಾಡಿ ಸಾಕು ಪರ್ಸ್ ಕೊಡ. ಎಲ್ಲಿಂದ ತಂದು ಕೊಡ್ಲಿಕ್ಕ ಅಂತಪ್ಪ ಪರ್ಸನ್ ಅವಳು ತಗೊಂಡು ಹೋಗಿ ಆಯ್ತಲ್ಲ. ಅಲ್ಲ ಕಣೋ ಪರ್ಸ್ನ ನನಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪರ್ಸು ದುಡ್ಡು ಎರಡು ಕೊಟ್ಟು ಕಳಿಸ್ಬಿಟ್ಟೆ. ಹೋಗ್ಲಿ ಬಿಡಿ ಬಿಂದ್ರದಂಡೆ, ನನ್ನ ಪ್ರೀತಿಗೆ ನಿಮ್ಮ ಕಡೆಯಿಂದ ಕಿರು ಕಾಣಿಕೆ ಅಂತ ನೆನೆಸಿಕೊಳ್ಳಿ. ಅಲ್ಲ ಕಣೋ ಮನೆ ಹಾಳ, ನಿಮ್ಮ ಜೊತೆ ಸೇರ್ಕೊಂಡು ಪರ್ಸ್ ಕದಿಯೋ ನಾಟಕ ಮಾಡಿದ್ದಕ್ಕೆ ನೀನೇ ನನಗೆ ದುಡ್ಡು ಕೊಡಬೇಕು, ಅದು ಬಿಟ್ಟು ನಿನಗೆ ಸಹಾಯ ಮಾಡಿದ್ದಕ್ಕೆ ನಾನು ಟ್ಯಾಕ್ಸ್ ಕಟ್ಲೆ. ಮಂಡೆ ವೆಚ್ಚ ಮಾಡಬೇಡಿ ಕಡಿಪಿಕಲ್ಲಿ, ನಾಳೆ ಅವಳು ಬರ್ತಾಳಲ್ಲ ಅವಳಿಂದ ನಿಮಗೆ ದುಡ್ಡು ತೆಗಿಸಿ ಕೊಡ್ತೇನೆ. ನೋಡು ಸ್ಮಶಾನಕ್ಕೆ ಹೋದ ಹೆಣ ಹುಡುಗಿರ್ ಕೈಗೆ ಹೋದ ಹೆಣ ಯಾವತ್ತು ವಾಪಸ್ ಬರೋದಿಲ್ಲ. ಒಂದ್ ಕೆಲಸ ಮಾಡು, ಮುಂದಿನ ತಿಂಗಳು ಬಾಡಿಗೆ ಕೊಡುವಾಗ 3000 ರೂಪಾಯಿ ಸೇರಿಸ್ಕೊಟ್ಬಿಡು. ಅದರಲ್ಲಿ ಇದ್ದದ್ದು ಬಜ್ಜಿ 2000 ಅಲ್ವಾ? ಅದರಲ್ಲಿ ಇದ್ದದ್ದು 2000, ಆದ್ರೆ ಪರ್ಸಿನ ಬೆಲೆ 1000, ಎರಡು ಸೇರಿ 3000 ಆಗ್ಲಿಲ್ವೇ? ಆಯ್ತು ಕೊಡ್ತೇನೆ. ನೋಡು ಒಂದ್ ಮಾತು ಹೇಳ್ತೀನಿ, ಪರ್ಸ್ ಕದಿಯೋ ನೆಪದಲ್ಲಿ ಹುಡುಗಿ ಮನಸ್ ಕದಿಯೋಕ್ ಹೋಗ್ತಿದ್ಯಲ್ಲ, ಇದು ತಪ್ಪು ಕಣ. ತಪ್ಪು ಮಾಡಿದ್ರಲ್ವಾ ಪೆರುಗುಡೆ, ಸರಿ ಯಾವ್ದಂತೇಳಿ ಗೊತ್ತಾಗುದು? ಆ ಹೀಗೆ ಪದೇ ಪದೇ ತಪ್ಪು ಮಾಡ್ತಾ ಇರು, ತವ್ರ ಮನೆಗೆ ಹೋಗಿರೋ ನಿನ್ ಹೆಂಡತಿ ಬಂದ್ಮೇಲೆ ತಿಪ್ಪೆ ಸಾಲಿಸ್ತಾಳೆ. ಐಸ್ ತುಂಬಾ ಚೆನ್ನಾಗಿದಲ್ಲ? ಬರೀ ಐಸ್ ಮಾತ್ರ ಅಲ್ವಾ, ನೀನು ಇನ್ನು ಕೊಂಡಾಟಕೊಂಡ ಆಟ ಇದ್ಯಾ? ನೀವು ಈ ರೀತಿ ನನ್ನ ಹೊಗಳಿ ಹೊಗಳಿ ಐಸ್ ತರ ಕರಗಿಸ್ಬಿಡ್ತೀರಾ? ನಾನು ಬಜ್ಜಿ ಹೊಗಳದ ಅಷ್ಟನ್ನೇ ಕುದುರೆ, ಆದ್ರೆ ನಿನ್ನನ್ನು ಐಸಿನ ನಮ್ಮನೆ ಕರಗಲಿಕ್ಕೆ ಬಿಡುದಿಲ್ಲ. ನಾವು ಇವಾಗ ಐಸ್ ಬಗ್ಗೆ ಬಿಟ್ಟು ಲೈಫ್ ಬಗ್ಗೆ ಮಾತಾಡೋಣ. ನಮಗೆ ಎಂತ ಆಗಿದೆಯಾ, ಪರ್ಸ್ ಕದಿಯೋ ಕೆಲಸ ಕೈಯಲ್ಲಿ ಉಂಟು, ಅದನ್ನ ಇಟ್ಕೊಂಡು ಲೈಫ್ ಅನ್ನು ಮುಂದುವರೆಸಿದ್ರೆ ಆಯ್ತು. ಇನ್ನು ಎಷ್ಟು ದಿನ ಅಂತ ಅದನ್ನೇ ಮಾಡ್ತಾ ಇರ್ತೀರಾ? ನಾವು ಕಳ್ತನ ಮಾಡೋದು ದಿನ ಖರ್ಚಿಗಾಗುತ್ತೆ, ಲೈಫ್ ಯಾವಾಗ ಎಂಜಾಯ್ ಮಾಡೋದು? ಅದಕ್ಕೆ ಈಗ ಎಂತ ಮಾಡ್ಬೇಕಾ? ಯಾವ್ದಾದ್ರು ದೊಡ್ಡ ಕಳ್ತನ ಮಾಡಿ ಸೆಟ್ಲ್ ಆಗ್ಬೇಕು. ಸಣ್ಣ ಪುಟ್ಟ ಕಳ್ಳತನ ಮಾಡ್ಲಿಕ್ಕೆ ಇಷ್ಟು ದಿನ ಬೇಕಾಯ್ತು, ಇನ್ನು ದೊಡ್ಡ ದೊಡ್ಡ ಕಳ್ಳತನ ಮಾಡ್ಲಿಕ್ಕೆ ಉಂಟಲ್ಲ. ಅದನ್ನೆಲ್ಲ ಮಾಡ್ಸಕ್ಕೆ ನಾನಿಲ್ವಾ? ಒಂದ್ಸಲಿ ಬಿದ್ವಿ ಅಂತ ಓಡೋದ ನಿಲ್ಸಕ್ ಆಗುತ್ತಾ? ಬೀಳ್ತಾ ಇರ್ಬೇಕು, ಎದ್ದು ಓಡ್ತಾ ಇರ್ಬೇಕು, ಅವಾಗ ಜೀವನ ರನ್ನಿಂಗ್ ರೇಸ್ ತರ ಓಡ್ತಾ ಇರುತ್ತೆ. ನಾವೀಗ ರೊಮ್ಯಾನ್ಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲದೆ ನಪ್ಪೇಳ್ತಿದ್ದೇವೆ, ಇದೇ ನಮೂನೆ ಆದ್ರೆ ಲವ್ ಡೆವಲಪ್ ಹೋಗುದು ಯಾವಾಗ? ಒಂದ್ಸರಿ ಪ್ರೀತಿ ಚಿಗ್ರದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಗೊಬ್ಬರ ಹಾಕಿದ್ರೆ ತಾನಾಗೆ ಬೆಳೆಯುತ್ತೆ. ಅದ್ ಬಿಟ್ಟು ಬರೀ ನೀರು ಗೊಬ್ಬರ ಹಾಕ್ತಾ ಇದ್ರೆ ಬಾಡಿ ಬೆಂಡಾಗೋಗುತ್ತೆ. ಆಯ್ತಾ, ನೀನ್ ಎಂತ ಹೇಳಿದ್ರು ಶಿರಸಾ ವಹಿಸಿ ಮಾಡ್ತೇನೆ. ಧೂಮ್ತ್ರಿಯಲ್ಲಿ ಇಂಟರ್ನ್ಯಾಷನಲ್ ಬ್ಯಾಂಕ್ ನ ಲೂಟಿ ಮಾಡಿದಾಗೆ ನಾವ್ಯಾಕೆ ಲೋಕಲ್ ಬ್ಯಾಂಕ್ ನ ಲೂಟಿ ಮಾಡಬಾರ್ದು? ಸಿನಿಮಾದಲ್ಲಿ ಬರುವಾಗ ದರೋಡೆ ಮಾಡಿರ್ತಿದ್ರೆ ಇಷ್ಟೊತ್ತಿಗೆ ಎಲ್ಲಾ ಬ್ಯಾಂಕ್ಗಳು ದರೋಡೆಯಾಗಿ ಲಾಕ್ ಆಗಿ ಬಿಡ್ತಿತ್ತು. ಸಿನಿಮಾದಲ್ಲಿ ಬರುವುದನ್ನು ಮನರಂಜನೆಯಾಗಿಟ್ಟುಕೊಂಡು ಬಿಟ್ಟು ಬಿಡ್ಬೇಕಾ? ಮಂಡೆಗೆ ಪೊಕ್ಕಿಸಬಾರ್ದು. ನಾನೇನಾದ್ರೂ ಹೇಳಿದ್ರೆ ಅದಕ್ಕೆ ನೀನೇನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ನೀನು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯ ಹೊರತು ನಿನ್ ಹತ್ರ ಪಾಸಿಟಿವ್ನೆಸ್ ಅನ್ನೋದು ಇಲ್ವೇ ಇಲ್ಲ. ಪರ್ಸ್ ಕದಿಲಿಕ್ಕೆ ಕುಂಬರಿದವನು, ಇನ್ನು ಬ್ಯಾಂಕ್ ಅನ್ನು ಲೂಟಿ ಮಾಡ್ಲಿಕ್ಕೆ ಆಗ್ತದಲ್ಲ? ಸರಿಯಾಗಿ ಪ್ಲಾನ್ ಮಾಡಿದ್ರೆ ಯಾಕಾಗಲ್ಲ? ನನ್ ಟ್ರೈನಿಂಗ್ ಕೊಡ್ತೀನಿ, ನೀನ್ ಬ್ಯಾಂಕ್ ಲೂಟಿ ಮಾಡು. ನನ್ನ ಒಬ್ಬನಿಂದ ಇದೆಲ್ಲ ಸಾಧ್ಯವಲ್ಲ ಕುಪ್ಪಳು. ಬರುವಾಗ ಒಬ್ಬರೇ, ಹೋಗುವಾಗ ಒಬ್ಬರೇ, ಬಂದು ಹೋಗುವ ನಡುವೆ ಇವರೆಲ್ಲರೂ ನಾವೆಲ್ಲರೂ. ನಾವು ಮಾಡೋ ಕೆಲ್ಸದಲ್ಲಿ ನಮ್ ಕೈಗಳನ್ನೇ ನಂಬಾರ್ದು. ಅದಕ್ಕೆ ಈ ಕೆಲ್ಸನ ನೀನ್ ಒಬ್ನೇ ಮಾಡು, ನೀನ್ ಹೆದ್ರ ಬೇಡ, ನಿನ್ ಹಿಂದೆ ನಾನ್ ಇರ್ತೀನಿ. ನನ್ನ ಹಿಂದೆ ಇರ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು ಬಿಡ. ಧೂಮು ತ್ರೀಯಲ್ಲಿ ಎಂತ ಅಪ್ಪ ಸಾಯಲು ಕದಿಯುವುದಾ? ನಾನು ಕದಿಯುವ ಸ್ಟೈಲ್ ಅನ್ನು ನೋಡಿದ್ರೆ ಧೂಮು ಫೋನ್ ಮಾಡ್ಬೇಕು. ಇದು ಜೋಶ್ ಅಂದ್ರೆ, ಆದ್ರೆ ನಾವು ಬ್ಯಾಂಕ್ ಲೂಟಿ ಮಾಡೋದಕ್ಕೂ ಮುಂಚೆ ಖರ್ಚಿಗೆ ಸ್ವಲ್ಪ ದುಡ್ಡು ಮಾಡ್ಕೋಬೇಕು. ಅದಕ್ಕೆ ಮಂಡೆ ವೆಚ್ಚ ಮಾಡ್ತೇನೆ ಚಿನ್ ಕುರ್ಲಿ, ನಾಳಿನ ಖರ್ಚಿನ ದಾರಿಯನ್ನು ನಿನಗೆ ನಾನು ತೋರಿಸ್ತೇನೆ. ಓಹೋ, ಏನ್ ಹೇಳ್ತವ ದಂಪತಿಗಳು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲೋ ಹೊಟ್ಟಿರೋ ಆಗಿದೆ. ಎಂಪಿ ಅವ್ರ, ನಮ್ಮ ಯಜಮಾನ್ರ ಪರ್ಸ್ ಕಳೆದ 3 ದಿನ ಆತ್ರಿ, ಅದಕ್ಕೆ ಎಲ್ಲದ ಅಂತ ಹುಡುಕ್ಲಿಕ್ಕತ್ತೀವ್ರಿ. ಹೌದೇ, ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ವೇ? ಅದನ್ನು ಕೊಟ್ಟಾತ್ರಿ, ಹುಡುಕ್ತನಂತ ಹೇಳ್ರಿ ಅವ್ರಷ್ಟೇ. ಯಾಕೆ ಜೊತೆಗೆ ನಾವು ಹುಡುಕಿದ್ರೆ ಲಗ್ನ ಸಿಗುವುದು ಅಂತ ಹುಡುಕ್ಲಿಕ್ಕತ್ತೀವ್ರಿ. ಅರ್ಬಾದ್ ಬಡಾವಣೆನಲ್ಲಿ ಇತ್ತೀಚೆಗೆ ಪರ್ಸ್ ಕಳ್ತನ ಆಗೋ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನು ಜೇಬಲ್ಲಿ ಪರ್ಸ್ ಇಟ್ಕೊಳ್ಳೋದನ್ನ ಬಿಟ್ಬಿಟ್ಟಿದೀನಿ. ಇಲ್ಲಿ ನೋಡಿ, ಬ್ಯಾಂಕ್ ಕಟ್ಟಬೇಕಾಗಿರೋ ದುಡ್ಡನ್ನ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಎಂಪಿ ಅವರ ಹುಷಾರಾಗಿ ಇಟ್ಕೋರಿ, ನಿಮ್ಮ ಹತ್ರ ರೊಕ್ಕ ಅದಾವ ಅಂತ ಹೇಳಿ ಏನಾರ ಗೊತ್ತಾತಂದ್ರ ಜೇಬಿ ಕತ್ರಿ ಬೀಳ್ತದ್ರಿ. ಅದಕ್ಕೆ ಅಲ್ವೇ ಜೇಬ್ ಮೇಲೆ ಕೈ ಇಟ್ಕೊಂಡು ಓಡಾಡ್ತಾ ಇರೋದು. ಅಲ್ರಿ, ಈ ಕದಿಯವ್ರಿಗೆ ಕರುಣೆ ಅನ್ನೋದೇ ಇರೋದಿಲ್ಲ ಅಂದ್ರೆ, ಕಷ್ಟಕ್ಕಂತ ನಾವು ರೊಕ್ಕ ಇಟ್ಕೋತೀವಿ, ಅದನ್ನ ಕದ್ದು ಮಜಾ ಮಾಡ್ತಾರಲ್ರಿ. ಲೇ ಮರಗುಳಿ, ಅದೆಲ್ಲ ಅವ್ರಿಗೆಲ್ಲಿರುತ್ತೋ? ಕದಿಯೋದನ್ನೇ ಕಸು ಮಾಡ್ಕೊಂಡಿರೋರ್ಗೆ ಕಳ್ತನ ಮಾಡೋದಷ್ಟೇ ಗೊತ್ತಿರುತ್ತೆ. ಈಗ ಯಾಮಿನಿ, ಖರ್ಚಿಗೆ ದುಡ್ಡು ಬೇಕು ಅಂತ ಹೇಳ್ತಾ ಇದೆಯಲ್ಲ, ಸಿಕ್ಕಿತ್ತು ನೋಡ. ಆ ಎಂಪಿ ಬ್ಯಾಂಕಿಗೆ ಹೋಗುವ ಮೊದಲು ಆ ದುಡ್ಡು ನಮ್ಮ ಅಕೌಂಟ್ಗೆ ಬೀಳ್ಬೇಕು. ಪರವಾಗಿಲ್ಲ ನಾತ, ಪಳಗ್ ಬಿಟ್ಟಿದ್ಯಾ, ಗುಡ್, ಐ ಆಮ್ ಪ್ರೌಡ್ ಆಫ್ ಯು. ಎಲ್ಲ ನಿನ್ನ ಸಹವಾಸದಿದ್ದವ, ನಿನ್ನೊಟ್ಟಿಗೆ ಇದ್ದಿದ್ದು ನಾನು ದೊಡ್ಡ ಕಳ್ಳನಾಗಿದ್ದೀನಿ. ಆ ದುಡ್ಡೇನಾದ್ರೂ ನಾವು ಕದ್ರೆ ಒಂದ್ ಸ್ವಲ್ಪ ದಿನ ಆರಾಮಾಗಿರ್ಬೋದು, ಆಮೇಲೆ ಬ್ಯಾಂಕ್ ನ ಕದಿಯೋ ಪ್ಲಾನ್ ಮುಂದುವರಿಸಬಹುದು. ಹೌದಾ? ಆದ್ರೆ ಅವರು 3 ಜನ ಇದ್ದಾರ, ಏಕೆ ಕದಿಯೋದು? ಅಂತರ್ ಮಧ್ಯ ಕದ್ರೆನೆ ನಾವು ಎಕ್ಸ್ಪರ್ಟ್ ಅನ್ಸ್ಕೊಳ್ಳೋದು.
ಈಗ ನಾನು ಓದ್ರೆ ಆ ಮೈಲಾರಿಗೆ ಅನುಮಾನ ಬರ್ತದೆ ಆಮೇಲೆ ಎಂಪಿ ಸ್ಟ್ರಾಂಗ್ ಆಗ್ತಾನೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಾನು ಇದಿನಲ್ಲ ಇವಾಗ ನೋಡ್ತಾ ಇರು ಹೇಗೆ ಕದಿತೀನಿ ಅಂತ ಜಾಗೃತೆ ಆಯ್ತಾ ಕದಿಲಿಕ್ಕೆ ಆದ್ರೆ ಕದಿ ಇಲ್ಲದಿದ್ರೆ ಅವರಿಬ್ಬರನ್ನು ಮೊದಲು ಓಡಿಸು ಆಮೇಲೆ ಆ ಎಂಪಿಯನ್ನು ನಾನು ಡೀಲ್ ಮಾಡ್ತೇನೆ ಆಯ್ತು ಚಿಕ್ಕಣಿ ಫ್ಲವರ್ಸ್ ಗಳು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಸಹಾಯ ಮಾಡ್ಲಿಕ್ಕೆ ಹಿಂಜರಿಯೋನು ಅಲ್ಲನ ಈ ನಾತ ಆದ್ರೆ ನೀನು ಮಾಡ್ತಾ ಇರೋದು ತಪ್ಪು ಇಷ್ಟು ದಿನ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಬ್ಯಾಂಕ್ ಲೂಟಿ ಮಾಡೋ ಸ್ಕೆಚ್ ಹಾಕಿದ್ಯಾ ಇದು ತಪ್ಪಲ್ವಲ್ಲ ಇವಳು ತಪ್ಪ ಬಗ್ಗೆ ಮಾತಾಡದೆ ನಮ್ ತಪ್ಪು ರೀ ಇವಳು ಬಾಯಿನ ಹೇಗ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಈಗಲ್ಲ ನೀನ್ ಬೇಜಾರು ಮಾಡ್ಬೇಡ ನೀನು ಶಿಕ್ಷೆ ಅನುಭವಿಸಿ ಹೊರಗೆ ಬಾ ನಿನಗೆ ನಾನೇ ಒಂದು ದಾರಿ ತೋರಿಸ್ತೇನೆ ನಿನಗೆ ಪರಿಸಿನ ಮೇಲೆ ಇಷ್ಟವಲ್ಲ ಒಂದು ಪರಿಸಿನ ಅಂಗಡಿಯನ್ನೇ ಇಟ್ಟು ಕೊಡ್ತೇನೆ ಆದ್ರೆ ಈ ಕಳ್ಳತನ ಮೋಸ ವಂಚನೆಯನ್ನು ಬಿಟ್ಟು ಬಿಡ ಹೆಣ್ಣನ್ನು ಲಕ್ಷ್ಮಿಗೆ ಹೋಲಿಸಿದ ನಾಡ ನಮ್ಮದು ಅದಕ್ಕೆ ಮೀಸಲಾಗಿರ ಸತ್ಯವಾದ ಮಾತು ಹೇಳಬೇಕಣ ನಾತ ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ನೀನ್ ಕರೆಕ್ಟ್ ಆಗೇ ಇದೀಯಾ ಇಂಥವಳನ್ನ ಇಟ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ ಮೀನನಾಥ ಅವ್ರೆ ಇನ್ಮೇಲಿಂದ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ರೀ ಮಾಡ್ತಾನೆ ಇರ್ತಾನೆ ಇನ್ಸ್ಪೆಕ್ಟರೇ ಆದ್ರೆ ಇಂಥ ಕಳ್ಳ ನನಗೆ ಸಿಕ್ಕುದು ಬೇಡ ನಾನೊಬ್ಬನೇ ಕಳ್ಳನಾಗಿರ್ತಾನೆ ಮತ್ ನೀವು ಕಳ್ಳತನ ಶುರು ಮಾಡೋರೆ ಮಾಡ್ತಾನೆ ಅಪ್ಪಕ್ಕ ಆದ್ರೆ ಚಿನ್ನ ಬೆಳ್ಳಿ ಪರ್ಸನ್ ಅಲ್ಲ ಮತ್ತೆ ಫ್ಲವರ್ಸ್ಗಳ ಹೃದಯವನ್ನು ಪಂಚ